ಸಿದ್ದು ಅರ್ಜುನ ಮಹಾದೇವ ಬರ್ತಿದ್ದಾರೆ ನೋಡಿ. ಸುಮ್ನಿರ್ರೋ, ಅವನ್ ಬರ್ತಾನೆ ಕರಿ ಅಂತ ಕೂಗ್ರೋ. ಏ ಕರಿ ಕರಿ ಅಂತ ಕೂಗ್ರೋ, ಎಲ್ರ ಕರಿ ಕೂಗ್ರೋ. ಕರಿಯ 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 ಹೇಯ್ ಹೇಯ್ ಹೇಯ್. ಆ ಅರ್ಜುನ್, ಅರ್ಜುನ್ ಬೇಡ ಬಾ. ಏ ಬಿಡೋ ಮದೇವ ಬಿಡೋ, ಆಯ್ಸ್ ಬಿಡ್ತೀನಿ ಅವ್ರನ್ನ, ಬಿಡೋ ನನ್ನ. ಇರ್ಲಿ ಬಾ ಅರ್ಜುನ್, ಆಮೇಲೆ ನೋಡ್ತಾನ. ತಡಿ ಬರ್ದಾಯ್ತು ನನ್ನ, ಯಾಕೆ ತಡೆದೆ ನೀನು? ಅವ್ರು ಕರ್ತಾರಂದ್ರೆ ನೀನ್ಯಾಕೆ ಕೋಪ ಮಾಡ್ಕೊಂಡೆ? ನೀನ್ಯಾಕೆ ಕೊಡ್ದಿಲ್ಲ ಅವ್ರನ್ನ, ಯಾಕೆ ತಡೆದೆ ನನ್ನ ಹೇಳು. ಅವ್ರು ಹಾಗೆ ಬೇಡ, ನೀನು ನಿನ್ನಲ್ಲಿ ಅಂದಿದ್ದವ್ರು ನನ್ನ. ಇರ್ಲಿ ಬಿಡು, ನನಗೆ ಗೊತ್ತು ನಾವು, ನಿನಗೇನು ಗೊತ್ತು? ನೀನ್ ಯಾಕೆ ತಡೆದೆ ಅರ್ಜುನ್? ಏ ಬಿಡು, ನನ್ನ ಬಗ್ಗೆ ಗೊತ್ತಲ್ಲ ಅರ್ಜುನ್. ಸುಮ್ಮನಿರು ಸಾಕು, ಅರ್ಜುನ್ ಇಲ್ಲ ಏನಿಲ್ಲ, ನನಗೆ ಗೊತ್ತು ಆ ನಾವು. ಆಯ್ತು, ಇವತ್ತಿ ನೀನ್ಯಾರು ನಾನ್ಯಾರು ಇವತ್ತಿಗೆ ಮುಗೀತು. ಅರ್ಜುನ್ ಬೇಡ, ಬಿಡು ಮದೇವ ಬಿಡು. ಹಲೋ ಸುರಿ, ಎಲ್ಲರನ್ನು ಲ್ಯಾಬ್ ಹತ್ರ ಕರ್ಕೊಂಡು ಬಾ, ಸ್ವಲ್ಪ ಕೆಲಸ ಇದೆ. ಬನ್ನಿ ಹೇಳ್ತೀನಿ. ದಾಸ್, ಏನು ಕಾಲ್ ಮಾಡಿದ್ದೆ? ನಾನು ಒಂದು ಪುಸ್ತಕವನ್ನು ಅಧ್ಯಯನ ಮಾಡಿದ್ದೇನೆ. ವಿಷಯ ಏನು ಅಂದರೆ,
ಭೂಮಿ ಮೇಲಿನ ಶಿವನ ವೈಯಕ್ತಿಕ ಶಕ್ತಿಗಳ ಬಗ್ಗೆ. ಶಿವ ಅಸುರ ಸಂಹಾರ ನಂತರ ಭೂಮಿಗೆ ಸಪ್ತ ವಜ್ರಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾನೆ, ಅವುಗಳಿಗೆ ರಕ್ಷಕರನ್ನೂ ಬಿಟ್ಟಿದ್ದಾನೆ. ಜನ ವಜ್ರಗಳನ್ನು ಯಾವಾಗ ನಾಶಪಡಿಸಲು ಪ್ರಯತ್ನಿಸುತ್ತಾರೋ ಆವಾಗ ರಕ್ಷಕರು ಬರುತ್ತಾರೆ. ಆ ಸಪ್ತ ರಕ್ಷಕರು ಯಾರು ಅಂದರೆ ಮಹಾದೇವ, ಸೋಮಶೇಖರ, ಮಲ್ಲಿಕಾರ್ಜುನ, ಶಿವಶಂಕರ, ಈಶ್ವರ, ನೀಲಕಂಠ. ನಾವು ಆ ವಜ್ರವನ್ನು ತೆಗೆದುಕೊಂಡು ಬರ ಪೀಡಿತ ದೇಶವನ್ನು ಕಟ್ಟೋಣ. ಆ ಪುಸ್ತಕದಲ್ಲಿರುವ ಭೂಮಿ ಮೇಲಿನ ಮೊದಲ ವಜ್ರ ನಮ್ಮ ತೆಕ್ಕಲ ಕೋಟೆಯಲ್ಲಿದೆ, ಅದೇ ಫಸ್ಟ್ ಡೈಮಂಡ್. ಎಲ್ಲರೂ ಸೇರಿ ಅದನ್ನು ದೇಶಕ್ಕೆ ಉಡುಗೊರೆಯಾಗಿ ಕೊಡೋಣ. ಸರಿ, ಓಕೆ. ಹಾಗಾದ್ರೆ ಸರಿ, ನಾಳೆ ಹೋಗೋಣ. ನಾನು ಸಿದ್ಧಗೆ ಫೋನ್ ಮಾಡ್ತೀನಿ. ಹಲೋ ಸಿದ್ಧು, ಎಲ್ಲಿದ್ದೀಯಾ? ಅರ್ಜೆಂಟ್, ಇಲ್ಲಿ ಲ್ಯಾಬ್ ಹತ್ರ ಬಾ. ನಾನು ಎಲ್ಲರಿಗೂ ಹೇಳಿದ್ದೇನೆ, ನಾಳೆಯಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಅದಕ್ಕೆ ವಾರಿಯರ್ ಯಾರನ್ನ ಹುಡುಕಿದೆ? ನನಗೆ ಒಬ್ಬ ಗೊತ್ತಿದ್ದಾನೆ, ಅವನ ಹೆಸರು ಅರ್ಜುನ. ಅವನು ಸ್ವಲ್ಪ ಮೆಂಟಲ್. ನನಗೆ ಗೊತ್ತಿರೋ ಪ್ರಕಾರ ಅಂತ ಒಬ್ಬ ವಾರಿಯರ್ನ ನನ್ನ 20 ವರ್ಷ ಸರ್ವಿಸ್ನಲ್ಲಿ ನೋಡೇ ಇಲ್ಲ. ಬೆಂಕಿಯೇ ಇರಲಿ, ಬಿರುಗಾಳಿನೇ ಬರಲಿ, ತಡೆದು ನಿಲ್ಲಿಸುವ ಶಕ್ತಿ ಅವನಿಗೆ ಇದೆ. ಅವನೇ ಅರ್ಜುನ. ಅವನೇ ಈ ಸೀಕ್ರೆಟ್ ಮಿಷನ್ಗೆ ಸೆಟ್ ಆಗುವುದು. ಏನಂತೀಯ? ಆಯ್ತು, ಮತ್ತು ಅವನು ಎಲ್ಲಿರ್ತಾನೆ ಈಗ? ನನಗೆ ಗೊತ್ತು ಬಾ. ಹೇಯ್, ಯಾರ ಬಂದ್ರು ನೋಡು. ಯಾರೋ ಇವನು? ಬೆಳಿಗ್ಗೆ ಒಬ್ಬನ ರ್ಯಾಗಿಂಗ್ ಮಾಡಿದ್ವಲ್ಲಣ್ಣ, ಅವನ ಕಡೆನೇ ಇರ್ಬೇಕು ಇವನು. ಯೋಯ್, ಅವನ್ ಬರ್ತಾನೆ, ಟಚ್ ಮಾಡಿದ್ರೆ ಆಮೇಲೆ ಓದಿರಿ. ಬೆಳಿಗ್ಗೆ ಯಾರ ನಮ್ಮ ಹುಡುಗನ ರ್ಯಾಗಿಂಗ್ ಮಾಡಿದ್ರೆ ಅಂತಲ್ವೋ, ಯಾರು ಹೇಳಿ ಅವನ್ ಕರಿಗೆ ಅಂತ ಕೂಗಿತ್ತು. ಹೇಳ್ತೀರ ಇಲ್ವೋ? ನಾವೇ ರ್ಯಾಗಿಂಗ್ ಮಾಡಿದ್ದು. ಏನು ಇವಾಗ ಏನ್ ಮಾಡ್ಕೋತೀಯ? ಓ, ನೀವಾ? ಕರಿಗೆ ಮಾಡ್ತೀನಿ ಇವಾಗ ನಿಮ್ಗೆ. ಅ
ರಕ್ತ ಬರಂಗ್ ಹೊಡೆದಿದ್ದಾನೆ, ಎಲ್ಲಾರು ಸೇರಿಸಿ ಅವನು ಹೊಡಿರು, ಬಂದಿದ್ ನಾನು ನೋಡ್ಕೊಂತೀನಿ. ಚಿಕ್ಕವನಿದ್ದಾಗೆ ಬಣ್ಣ ಭೇದ ಭಾವ ಮಾಡಿದಕ್ಕೆ ನನ್ನ ಫ್ರೆಂಡನ್ನೇ ದೂರ ಮಾಡಿದೆ ನಾನು. ಅಂಥದ್ರಲ್ಲಿ ಮಕ್ಕಳ ನಿಮ್ಮನ್ನ ಬಿಡ್ತೀನ, ಸಿಗದಾಕಿ ಬಿಡ್ತೀನಿ. ಎಲ್ಲರೂ ರಕ್ತವನ್ನು ಹರಿಸಿ ಎಲ್ಲರೂ ಒಂದೇ ಅಂತ ಪ್ರೂವ್ ಮಾಡ್ತೀನಿ. ಬರ್ರೋ ಹೋಯ್, ಮೊದಲು ಇಬ್ರು ಹೋಗಿ ಹೊಡಿರೋಣ. ಕೆಂಪು ರಕ್ತ ಎಲ್ಲಿದ್ದಾನೆ ಅವನು ತೋರ್ಸು. ಅಲ್ಲಿದ್ದಾನೆ ನೋಡು, ಅವನೇ ಬಾ. ಮತ್ತ ಕೆಳಗೆ ಬಿದ್ದಿದ್ದಾನೆ ನೋಡು. ಯಾರು ಅವನ? ಅವನೇ ನೋಡು, ನಮಗೆ ಬೇಕಾಗಿರೋ ವಾರಿಯರ್. ನೋಡು, ಎಲ್ಲ ರಕ್ತ ಕೆಂಪಿದೆ, ಎಲ್ಲರೂ ಒಂದೇ. ನಿನ್ನ ರಕ್ತನೂ ತೆಗಿಬೇಕಾ? ಬೇಡ ಬೇಡ ಬೇಡ, ನಾನು ಮೊದಲೇ ಹೇಳಿದೀನಿ ನಿನ್ನ ಸೇರಿಸಿ ಹೊಡಿತೀನಂತ. ಅಯ್ಯೋ, ಏ ಸತ್ತೋಗ್ಬಿಟ್ಟ. ಅವನ ಬಗ್ಗೆ ಗೊತ್ತಲ್ಲ ನಿನಗೆ, ಅಷ್ಟು ಸುಲಭವಾಗಿ ಸಾಯೋನಲ್ಲ ಅವನು. ಆಲ್ಮೋಸ್ಟ್ ಸತ್ತದ. ಅವನು ಸತ್ತಿಲ್ಲ, ಜಸ್ಟ್ ಕೋಮದಕ್ಕೆ ಹೋಗಿದ್ದಾನೆ ಅಷ್ಟೇ. ಹೌದಾ? ಸರಿ. ಹಲೋ ಸೂರಿ, ನೀವೆಲ್ಲ ಸೇರಿ ಒಂದು ಹ್ಯಾಂಡ್ ಕವರ್ ತನ್ನಿ. ಹ್ಯಾಂಡ್ ಕವರ್ ಯಾಕೆ? ಕೈಗೆ ನೋಡು, ಡ್ಯಾಮೇಜ್ ಆಗಿದೆ. ಏ ಅವನು ಹೊತ್ಕೊಂಬನ್ನಿ, ತಂದು ಇಲ್ಲಿ ಹಾಕಿ. ನೋಡಿ, ಏನ್ ಮಾತ್ರ ಗೊತ್ತಲ್ಲ, ಅವನು ಎದ್ದೇಳ್ಬೇಕು. ಅವನು ಎದ್ದ ಮೇಲೆ ನನಗೆ ಫೋನ್ ಮಾಡಿ ಬರ್ತೀನಿ. ಹೋಗಿ ಹಗ್ಗ ತಗೊಂಡು ಬಾ ದಾಸ್. ನೀನು
ಹೋಗಿ ವೈರ್ ತಗೊಂಬ. ಹಾ ಓಕೆ. ಎಲ್ಲಿದೆಯಪ್ಪ ಇದು? ಹಾ ಸಿಕ್ತು. ದಾಸ್ ಇದಕ್ಕ ಪವರ್ಸ್ ಯಾಡ್ ಮಾಡು. ಏ ದಾಸ್ ಈ ಕಡೆ ಬಾ. ಏ ದಾಸ್ ಹೋಗ್ಬೇಡ ಬಾ. ಯಾಕೆ ಹೋಗ್ತೀಯ? ಅದನ್ನ ಯಾಕೆ ತೆಗಿತೀಯ? ಯಾಕೆ ಏನಾಗಿದೆ? ಆ ರೂಮ್ ಅಲ್ಲ ಕಡೆ ರೂಮ್. ಅದರಲ್ಲಿ ಏನಿದೆ ಅಂತದ್ದು? ಅದು ನಿನಗೆ ಅರ್ಥ ಆಗಲ್ಲ, ಹೋಗು ಸುಮ್ಮನೆ. ಸರಿ ಹಾಗಾದರೆ. ಏನಾಯ್ತು ಇವನ್ಗೆ? ಹೌದು ಏನಾಯ್ತು? ಅಂತೂ ಸಕ್ಸಸ್ ಆಯ್ತು. ಕ್ಲಾಪ್ಸ್. ಅವನು ಎದ್ದಾಗ ಟಿವಿ ಆನ್ ಆಗುತ್ತೆ, ನಾವು ಹೊರಗಡೆ ಇರೋಣ. ಹಾ ಬನ್ನಿ, ಬನ್ನಿ ಹೋಗೋಣ. ಅವನು ಯಾವಾಗ ಎದ್ದಾಳ್ತಾನೆ? ಅವನು ಯಾವಾಗ ಎದ್ದಾಳ್ತಾನೋ ಹೇಳಕ್ಕಾಗಲ್ಲ. ಹೌದಾ? ಹಾಗಾದ್ರೆ ನಾವು ಹೋಗ್ತೀವಿ. ಸರಿ ಹೋಗಿ. ಅರ್ಜುನ್ ಮದೇವ, ಅರ್ಜುನ್ ಬಾ. ಮದೇವ ಹಾಗೆ ಇರು, ಏನಾದ್ರು ಪ್ಲಾನ್ ಮಾಡ್ತೀನಿ. ಬೇಗ ಬಾ ಅರ್ಜುನ್.
ಅಲ್ಲಿ ನೋಡು ಅಮ್ಮ. ಮದೇವ ಅವೆಲ್ಲ ಬಂದು ಏನ್ ಮಾಡಮ್ಮ ಹೇಳು. ನೋಡ ಅರ್ಜುನ್, ಚಿಕ್ಕವನಿದ್ದಾಗಿಂದ ಜೊತೆಲಿದ್ದೇನೆ. ಅವೆಲ್ಲ ಏನೇ ಬರಲಿ ಜೊತೆಗಿರ್ತೀನಿ, ಹೋಗೋಣ ಬಾ. ಈಗ ಮಿಷನ್ ಮಿಸ್ ಆಯ್ತು. ಟೀ ಶರ್ಟ್ ಅಲ್ವಾ ತಗೊಂಡ ಬಾ. ಆಯ್ ಅಮ್ಮಯ್ಯ, ಇವನ್ನ ಏನ್ ಮಾಡ್ಬೇಕೀಗ? ಈಗ ನಿಧಾನ ಆಗ್ತಾನ ನೋಡಿ, ಅವನು ಎತ್ಕೊಂಡ್ಬಂದ ಮಲಗಿಸಿ. ದಾಸ್ ಯಾವಾಗ ಎದ್ದೇಳ್ತಾನು? ನನ್ನ ಗೆಸ್ ಕರೆಕ್ಟ್ ಆದರೆ 5:00 ಎದ್ದೇಳ್ತಾನೆ ನೋಡಿ. ರೆಡಿ, 1, 2, 3, 4, 5 ಎದ್ದ ನೋಡಿ. ಇವಾಗ ಇಲ್ಲಿ ಏನು ನಡೀತಾ ಇದೆ? ಈ ಟೀ ಶರ್ಟ್ ಏನು, ಈ ಕೈಗಿರೋದೇನು, ಏನು ಅರ್ಥ ಆಗ್ತಿಲ್ಲ. ನೀವೆಲ್ಲ ಯಾರು ಹೇಳಿ? ನಿನ್ನ ಹೆಸರು ಅರ್ಜುನ, ನೀನು ಕೋಮಾದಲ್ಲಿದ್ದೆ, ನಾವೇ ಬದುಕಿಸಿದ್ವಿ. ಹಾಂ, ಓಕೆ. ಭೂಮಿ 2030 ಬರಗಾಲ ಬಂದು ನಾಶವಾಗುತ್ತದೆ. ಅದನ್ನು ತಡೆಯಲು ನಾವು ಶಿವನ ಸಪ್ತ ವಜ್ರಗಳಲ್ಲಿ ಒಂದಾದ ವಜ್ರವನ್ನು ನಾವೆಲ್ಲ ಹೋಗಿ ತೆಗೆಯಬೇಕು. ಅದಕ್ಕಾಗಿಯೇ ಕೋಮಾದಲ್ಲಿರೋ ನಿನ್ನನ್ನು ಬದುಕಿಸಿದ್ದೇವೆ. ಸರ್, ಫ್ರೆಂಡ್ಸ್ ಫ್ಯಾಮಿಲಿ ಯಾರಿಲ್ವಾ ನನಗೆ? ಇಲ್ಲ. ಏ ಯಾಕೆ? ಏಯ್ ನಿಜ ಹೇಳಿ, ಏನ್ ನಡೀತದ ಇಲ್ಲಿ? ಯಾರಲ್ವಾ ನನ್ಗೆ? ಇಲ್ಲಿದೆ ನೋಡಿ ನಿಮ್ಮ ಮೊಬೈಲ್. ಹೇಳು ದಾಸ್. ನೋಡು, ಇದು ನಿನ್ನ ಮೊಬೈಲು, ನಿನ್ನ ಜೇಬಲ್ಲಿದೆ ಸಿಕ್ಕಿದೆ. ಇದರಲ್ಲಿ ಯಾರದೋ ಫೋಟೋ ಇದೆ, ಅಷ್ಟು ಬಿಟ್ಟರೆ ಏನೂ ಗೊತ್ತಿಲ್ಲ. ಓ, ನನ್ನ ಮೊಬೈಲಾ? ಬಟ್ ಇದ್ರೆ ನಾನು ಯಾರಂತ ಗೊತ್ತಾಗ್ತಿಲ್ವಲ್ಲ. ಇರಲಿ ಬಿಡಿ. ಹಾಂ, ಓಕೆ.
ಹಾಗಾದ್ರೆ ನನ್ನಿಂದ ನಿಮ್ಗೇನಾಗಬೇಕಾಗಿತ್ತು? ಆ ವಜ್ರವನ್ನು ನಾವು ತೆಗಿತೇವೆ, ನೀ ನನಗೆ ಸಹಾಯ ಮಾಡಬೇಕು. ಆ ವಜ್ರಕಾಯಿ ಬರುವ ರಕ್ಷಕರನ್ನು ತಡಿಬೇಕು, ಅದಕ್ಕೆ ನಿನ್ನ ಬದುಕಿಸಿದ್ದೇವೆ. ಸರಿ, ನನ್ನ ಕಾಪಾಡಿದ್ರೆ ನಮ್ಗೇನು ಬೇಕಾದರೂ ಮಾಡ್ತೀನಿ. ಆ ಫಸ್ಟ್ ಡೈಮಂಡ್ ಎಲ್ಲಿದೆ? ನನ್ನ ಕರೆದುಕೊಂಡು ಹೋಗಿ. ಸರಿ ಬಾ. ನಾಗ, ನೀನು ಗಡ್ಡೆ ಮೇಲೆ ಹೋಗು. ಇನ್ನು ಎಲ್ಲಿದಪ್ಪ ನಿಮ್ಮ ಫಸ್ಟ್ ಡೈಮಂಡ್? ಇದೇ ನೋಡ್ರೋ ಫಸ್ಟ್ ಡೈಮಂಡ್, ಅದರೊಳಗೆ ಇದೆ. ಅದನ್ನು ತೆಗಿಯಬೇಕಂದ್ರೆ ಮನಸ್ಫೂರ್ತಿಯಾಗಿ ಧ್ಯಾನ ಮಾಡಬೇಕು. ಓಯ್, ನಾನು ಬರಲ. ಬಾ, ಅಲ್ಲಿ ಯಾಕೆ ನಿಂತಿದ್ಯಾ? ಏ ಬೇಡ, ಅವನ್ಯಾಕೆ ಇಲ್ಲಿ? ಬರ್ಲಿ, ಅವನಿಗೆ ಗೊತ್ತಾಗಬೇಕು ಇದ್ರ ಬಗ್ಗೆ. ಹೌದು ದಾಸ್, ಬರ್ಲಿ ಬಿಡು. ಸರಿ ಬಿಡು, ನಿಮ್ಮಿಷ್ಟ. ಅರ್ಜುನ್ ಬಾರು. ನಾನು ಹೇಳಿದೆ ಬೇಡ ಅಂತ. ಮಾಸ್ಕ್ ಇದೆ, ಅವನಿಗೆ ಇಲ್ಲಿ ಉಸಿರಾಡಲ್ಲ. ಟೆನ್ಷನ್ ಬೇಡ, ನನ್ನ ಹತ್ರ ಇದೆ. ಹಾ, ತೆಗಿ. ಇದನ್ನು ಕಟ್ಟಿದ್ರೆ ಅದೇ ಉಸಿರಾಡುತ್ತೆ. ಇದೇ ನೋಡಪ್ಪ ಅರ್ಜುನ, ಇಲ್ಲೇ ನೋಡು ಫಸ್ಟ್ ಡೈಮಂಡ್ ಇರೋದು, ಅದರೊಳಗಿದೆ. ಹಾ ಓಕೆ. ದೀರ್ಘ ಧ್ಯಾನ ಮಾಡಿದ್ರೆ ಮಾತ್ರ ಬರೋದು. ಹಾ ಸರಿ, ನೀವು ಮುಗಿಸ್ಕೊಂಡು ಬನ್ನಿ, ನಾನು ಅಲ್ಲಿ ಕಾಯ್ತಾ ಇರ್ತೀನಿ. ಸರಿ ಹೋಗು. ಸಿದ್ಧ, ನೀನು ಧ್ಯಾನ ಮಾಡು, ನಾವು ನೋಡ್ಕೊಂತೀವಿ. ಸರಿ ಓಕೆ. ಧ್ಯಾನ ಮಾಡು, ಅವ ಬಂದರೂ ಕೂಡ ಎದ್ದೇಳ್ಬೇಡ. ಸರಿ, ನಾನು ಧ್ಯಾನ ಮಾಡ್ತೀನಿ. ಸರಿ ಹೋಗು. ಸೂರಿ, ನೀನು ಅಲ್ಲಿರು. ಏ ದಾಸ್, ಯಾರೋ ಬಂದ್ರು. ಏಯ್ ಯಾರ ನೀನು? ಏಯ್ ನೀವ್ಯಾರು? ನಾವು ವಾರಿಯರ್ಸ್. ಯಾವ ವಾರಿಯರ್ಸ್? ಇದಕ್ಕೆ ಕಾಯೋದು ನಾವೇ. ಆದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು, ಇಲ್ಲಾಂದ್ರೆ ಬೀಳ್ತಾವೆ. ನೋಡಿ, ನೀವು ವಾರಿಯರ್ಸ್ ಆಗಿರ್ಬೋದು, ಏನಾಗಿರ್ಬೋದು, ಬಟ್ ಇಲ್ಲಿರೋದು ಅರ್ಜುನ. ಆದ್ರೆ ನೋಡಿ, ನನ್ನ ಎದುರಕೊಳ್ಳ ಮುಂಚೆ 100 ಸಲ ಆಲೋಚನೆ ಮಾಡಿ, ಯಾಕೆಂದ್ರೆ ಇತಿಹಾಸ ತಿರುಗು ನೋಡಾಗೆ ಹೊಡಿತೀನಿ. ಹುಷಾರ್, ಆಮೇಲೆ ನಿಮ್ಮ ಹೆಣನೂ ಸಿಗಲ್ಲ.
ಅಯ್ಯೋ ಯಾರು ನೀನು? ಮಾಧವ ನಾನು ಶೇಖರ ನಾನು. ಯಾರೋ ನೀನು? ಮಾದೇವನಾ ಅಲ್ವಾ? ಬಾರೋ ಬಾ. ಏನಿದು? ಸರಿ ಹೋಗನ್ಬಿಡು. ಅಮ್ಮಯ್ಯ ಒಂದು ಮಾಸ್ಕ್ ಸಿಕ್ತು. ಏಯ್ ಅವ್ರೇನೋ ಹೊಡೆದ್ರ? ಹಾ ನಾನೇ ಹೊಡೆದೆ, ಅವನು ಹೋದ. ಹೌದಾ? ಸರಿ. ಏ ಸರಿ ಬಾ. ಹೇಳು ದಾಸ್. ಲ್ಯಾಬ್ ಹತ್ರ ಯಾರೂ ಇಲ್ಲ, ಅಲ್ಲಿಗೆ ಹೋಗಿ ನಾನು ನೋಡ್ಕೊಂತೀನಿ. ಹಾ ಓಕೆ. ನೀನು ಅಷ್ಟರೊಳಗೆ ಅರ್ಜುನ್ ನೋಡ್ಕೋ. ಹಾ ಸರಿ ಹೋಗು. ನೀನು ಇಲ್ಲೇ ಇರೋ, ಏನೋ ತಲೆ ಕೆಡಿಸ್ಕೋಬೇಡ. ಯಾರಾದರೂ ಬಂದರೆ ನನಗೆ ಹೇಳು. ಸರಿ ನಾನು ಹೋಗ್ತೀನಿ ದಾಸ್ ಜೊತೆಗೆ. ಇಲ್ಲಿ ಮಾಸ್ಕು ಇದೆಲ್ಲ ಒಂಥರ ಇದೆ, ಬೇಕಾದ್ರೆ ಇಲ್ಲಿ ಯಾರನ್ನು ಕರ್ಸ್ಕೊಂಡು ಇಟ್ಕೋ. ಇಲ್ಲಿ ಯಾರು ಬರ್ತಾರ ಅದನ್ನು ಹೇಳು ನೀನು. ನಿಮ್ಮವ್ರು ಯಾರು ಇಲ್ವಾ ಅವ್ರನ್ನ ಕರೆಸ್ಕೋ. ಹಾ ನಮ್ಮವರ? ನಮ್ಮವ್ರು ಎಷ್ಟು ಜನ ಇದಾರನ್ನೋದನ್ನು ನಿನಗೆ ಗೊತ್ತಾ? ಎಡ್ಡೆ ಮೇಲೆ 30 ಜನ ಇದ್ದಾರೆ, ಈ ಕಡೆ 10, ಆ ಕಡೆ ಸೇರಿ 30. ಎಲ್ಲರೂ ನಮ್ಮವರೇ. ಅವ್ರು ಹೇಗಿದ್ದಾರೆ ನಿನಗೆ ಗೊತ್ತಾ? ಸರಿ ಇರಲಿ ಬಿಡು, ನೀನು ಹೋಗಿ ರೆಸ್ಟ್ ತಗೋ. ಓ ದಾಸ್ ಒಂದೇ ಇರು. ಓ ಸುರಿ ಹಾಗೇನಿದ್ರೆ ಫೋನ್ ಮಾಡು, ನಾನು ಬರ್ತೀನಿ. ಅರ್ಜುನ್ ಅವ್ರು ಒಳ್ಳೆಯವ್ರು ಅಲ್ಲ. ನಾನು ಅಷ್ಟು ಒಳ್ಳೆಯನಲ್ಲ. ಏ ಸುರಿ ಇಲ್ಲಿ ಬಾ, ಯಾರೋ ಬಂದ್ರು. ಹಾ ಅಲ್ಲಿ ನೋಡು. ಏ ಯಾರ ಅವನು? ಹೋಗಿ ಹೊಡಿಯೋಣ ಬಾ. ಟೆನ್ಷನ್ ತಗೋಬೇಡ, ಸಿದ್ಧಗೆ ಡಿಸ್ಟರ್ಬ್ ಮಾಡದೆ ಇರು. ನಾನು ಅರ್ಜುನ್ ಅನ್ನು ಕರೆಸ್ತೀನಿ ಇಲ್ಲಿಗೆ. ಹಾ ಓಕೆ. ಹಾ ಹಲೋ. ಏ ಅರ್ಜುನ್ ಇಲ್ಲಿ ಯಾರೋ ಬಂದಿದ್ದಾನೆ, ಅದನ್ನು ಬಿಟ್ಟು ಬೇಗ ಓಡಿ ಬಾ. ದಾಸ್ ನಿನ್ನ ಲ್ಯಾಬಲ್ಲಿರೋ ಅರ್ಜೆಂಟ್ ಇದೆ ಅಂತ ಹೋಗಿ ಬರ್ತೀನಿ ನಾನು. ಬರ್ತಾನೋ ಇಲ್ವಾ ಅದ್ರ ಬಗ್ಗೆ ಬಿಟ್ಟಾಕೋ, ನಾನು ಹೇಳಿದ್ದೀನಿ ಬರ್ತಾನೆ ಅವನು. ಏಯ್ ಅರ್ಜುನ್ ನಾನು. ಮಾದೇವ. ಯಾವ ಮಾದೇವ ನೀನು? ನಾನು ನಿನ್ನ ಫ್ರೆಂಡು ಮಾದೇವ. ನನ್ನ ಫ್ರೆಂಡ್ ಅಲ್ಲ ನೀನು. ಅಯ್ಯೋ ನಾನೇ ನಿನ್ನ ಫ್ರೆಂಡು. ನಾನೇ ನಿನ್ನ ಫ್ರೆಂಡು ಮಾದೇವ. ನೋಡು ನೀನು ನನ್ನ ಫ್ರೆಂಡ್ ಅಲ್ಲ, ನನ್ನ ಫ್ರೆಂಡು ನನ್ನ ಥರ ಇಲ್ಲ. ಬೇಕಾದ್ರೆ ಫೋನ್ ನೋಡು, ಇದರಲ್ಲಿ ಅವನಿದ್ದಾನೆ. ನೋಡು ಬೇರೆ ಬೇರೆ ಇದ್ದೇವೆ. ನಾನೇ ನಿನ್ನ ಥರ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ. ನೋಡು ಈ ಕಡೆ ನೋಡು, ನಾನೇ ಚಿಕ್ಕವನಿದ್ದಾಗ ನಿನ್ನ ಥರ ಸರ್ಜರಿ ಮಾಡಿಸ್ಕೊಂಡಿದ್ದೀನಿ. ಬೇಕಿದ್ರೆ ಚೆನ್ನಾಗಿ ನೋಡು, ನಾನೇ ಮಾದೇವ. ನೀನು ಈಗ ಹೇಳಿದ್ರೆ ಕೇಳಲ್ಲ ಅಲ್ವಾ?
ಯಾರು ಹೇಳು ನಿನ್ನ ಕಳಿಸಿದ್ದಿಲ್ಲಿ ಯಾರು ಹೇಳು? ಅರ್ಜುನ್ ನಾನೇ ನಿನ್ನ ಫ್ರೆಂಡು. ಸರಿ, ನೀನ್ ನನ್ನ ಫ್ರೆಂಡ್ ಆಗಿರ್ಬೋದು, ಬಟ್ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ನೀನೆಲ್ಲ ಆ ದೇವ್ರು ಬಂದರೂ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಈಗ ಹೇಳಿದ್ರೆ ಕೇಳಲ್ಲಲ್ವಾ? ನಿನ್ನ ಸ್ಟೈಲಲ್ಲಿ ಹೇಳ್ತೀನಿ. ಯಾರು ನೀನು? ನಿಜ ಅರ್ಜುನ್, ನಾನೇ ಮಾದೇವ. ಬೇಕಿದ್ರೆ ನೋಡು. ದಾಸ್, ಇವನ ಹತ್ರ ಇರೋ ಪವರ್ಸ್ ಎಲ್ಲ ಕಿತ್ಬಿಡು. ಅವನಾಗಿರ್ಬೋದಾ ಅಲ್ವಾ? ಅವನಾದ್ರೆ ನಮ್ಮ ಪರಿಸ್ಥಿತಿ ಏನೀಗ? ದಾಸ್ ಏನ್ ಮಾಡ್ತಿದ್ ಇಲ್ಲಿ? ದಾಸ್ ನಿನಗೆ ಹೇಳ್ತಿರೋದು? ದಾಸ್ ಅವನ ಹತ್ರ ಇರೋ ಪವರ್ಸ್ ಎಲ್ಲ ಕಿತ್ತಾಕ್ ಬಿಡು. ದಾಸ್ ನಿನಗೆ ಹೇಳ್ತಿರೋದು ಕಿವಿ ಕೇಳಿಸ್ತಾ ಇಲ್ವಾ ನಿನಗೆ? ನಡಿ ನೀನು. ದಾಸ್ ಏನ್ ಮಾಡ್ತಾ ಇದೀಯಾ? ನಿನಗೆ ಗೊತ್ತಾ? ಏನು? ಅವನ ಯಾರ ಗೊತ್ತಾ ನಿನಗೆ? ಯಾರು ಅವನು? ನಿನ್ನ ಫ್ರೆಂಡ್ ಅವನು. ದಾಸ್ ನನ್ನ ಫ್ರೆಂಡ್ ಅಲ್ಲ ಅವನು. ನನಗೆ ಗೊತ್ತು. ಬೇಕಾದ್ರೆ ಫೋಟೋ ನೋಡು, ಬೇರೆ ಬೇರೆ ಮುಖ ಇದ್ದಾವೆ. ಅವನೇ ಅವನು. ಹೇಗೆ ಹೇಳ್ತೀಯ ಅವನು ನನ್ನ ಫ್ರೆಂಡ್ ಅಲ್ಲ? ನಿನಗೆ ಗೊತ್ತಾ ಅವನು? ನಿನಗೆ ನೆನಪಿದೆಯಾ ನೀವಿಬ್ಬರು ದೂರ ಆಗಿದ್ದು? ನೀನು ದೂರ ಆದ ನಂತರ ಅವನು ನನ್ನ ಹತ್ರ ಬಂದಿದ್ದ. ನಾನೇ ಅವನನ್ನು ನಿನ್ನ ಥರ ಮಾಡಿದ್ದು. ಅವನೇ ನಿನ್ನ ಬಾಲ್ಯದ ಗೆಳೆಯ. ಅವನ ಹೆಸರು ಮಹಾದೇವ. ನೀನು ಇಷ್ಟು ದಿನ ಯಾರ ಜೊತೆ ಇದೆಯೋ ಗೊತ್ತಾ? ಅವರು ಎಂಥವರಂತ ಗೊತ್ತಾ ನಿನಗೆ? 200 ಜನ ಸೋಲ್ಜರ್ಸ್ನ ಮೇಂಟೈನ್ ಮಾಡ್ತಾನ ಒಬ್ಬವನು. ಅವನೇ ಸೂರಿ. ಇನ್ನೊಬ್ಬ, ಅವನ ಹತ್ರ 50 ಜನ ಜರ್ಮನಿ ಸೈನಿಕರಿದ್ದಾರೆ. ಅವನೇ ರಾವಣ. ಇನ್ನೊಬ್ಬ ಹುಡುಗ ರೋಬೋಟ್ಸ್ನ ಮೇಂಟೈನ್ ಮಾಡ್ತಾನೆ. ಅವನೇ ನಾಗ. ಇನ್ನು ಲಾಸ್ಟ್ ಹಿರಿಯ ವ್ಯಕ್ತಿ, ಅವನಿಗೆ ಗೊತ್ತಿರದಷ್ಟು ರೋಬೋಟ್ಸ್ನ ಮೇಂಟೈನ್ ಮಾಡ್ತಾನೆ.
ಅವನೇ ಸಿದ್ಧ. ನನ್ನ ಬಗ್ಗೆ ಗೊತ್ತಿಲ್ಲಲ್ವಾ? ನಿನ್ನ ಫ್ರೆಂಡನ ಇಂಚ್ ಬೈ ಇಂಚ್ ನಿನ್ನ ಥರ ಮಾಡಿದ್ದು ನಾನೇ, ಸೈಂಟಿಸ್ಟ್ ದಾಸ್.